ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ಸ್ಕೂಲ್ ಯೂನಿಫಾರ್ಮಿಂದು ಈ ಕಲರ್ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ ಭಾಳ ಜನ ಕಮೆಂಟ್ ಮಾಡಿದರು ನಮ್ಮ ಸ್ನೇಹಿತರೆಲ್ಲ. ಹಾಗಾಗಿ ಇವತ್ತು ಎರಡು ಥರ ನೋಡೋಣ ಫ್ರೆಂಡ್ಸ್. ಇವತ್ತು ನೋಡಿ, ನಾನು ಪೇಪರ್ ಕ್ಯಾನ್ವಾಸ್ ತಗೊಂಡಿದ್ದೀನಿ. ಯೂನಿಫಾರ್ಮಿಗೆಲ್ಲ ಇದು ಸಾಕು, ಬೇಡ ಅಂದರೆ ನೀವು ಒಳ್ಳೆ ಕ್ಯಾನ್ವಾಸು ತಗೋಬೋದು. ನೋಡಿ ಫ್ರೆಂಡ್ಸ್, ಇದು ಮಾಮೂಲಿ ಕ್ಯಾನ್ವಾಸು. ಈ ಥರ ಕ್ಯಾನ್ವಾಸು ನಾವು ಫೆಸಿಲಿಟಿಗೆಲ್ಲ ಬಳಸ್ತೀವಿ. ಈ ಥರ ಕ್ಯಾನ್ವಾಸು ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಇದು ರಫ್ ಆಗಿ ದಪ್ಪ ಇರುತ್ತೆ ಸ್ವಲ್ಪ. ನಾನು ನಿಮಗೆ ಪೇಪರ್ ಕ್ಯಾನ್ವಾಸಲ್ಲೇ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಸ್ಕೂಲ್ ಹುಡ್ರದ್ದು ನಾವು ಕಾಲರ್ ಹಿಡ್ಕೊಂತೀವಲ್ಲ ಅಳತೆ, ಅದೇ ಮೇನ್ ಇಂಪಾರ್ಟೆಂಟು. 12 ಇಂಚ್ ಇದೆ, 12 ಅಲ್ಲ 13 ಇಂಚ್ ಇದೆ ಇವ್ರದ್ದು ಕಾಲರ್. ನೋಡಿ, ಈ ಥರ ಕುತ್ತಿಗೆಗೆ ಈ ಥರ ಹಿಡ್ಕೋಬೇಕು. ಈ ಥರ ಟೋಟಲ್ ಒಷ್ಟು ಅವ್ರ ಫಿಟ್ಟಿಂಗ್ಗೆ ಎಷ್ಟು ಕುಂದಿರುತ್ತೆ, 13 ಇಂಚ್ ಕುಂದಿರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, 13 ಕುಂದಿರುತ್ತೋ ನೀವು ನೋಡ್ಕೊಳ್ಳಿ ನಿಮ್ದು ಎಷ್ಟು ಬರುತ್ತೆ ಅಂತೇಳಿ. ಇಷ್ಟು 12 ಬಂದರೆ 12 ಇಟ್ಕೊಳ್ಳಿ, 13 ಬಂದರೆ 13 ಇಟ್ಕೊಳ್ಳಿ. ನಂದು ಇದು ಈ ಶರ್ಟ್ ಹೊಲಿಯೋದು 13 ಇದೆ, ಹಾಗಾಗಿ 13 ಇಂಚಿನ ತೋರಿಸ್ತಾ ಇದ್ದೀನಿ ನಾನು. 13 ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು 2 ಪೀಸ್ ಇದೆ ನೋಡಿ ಟೋಟಲ್. ನೋಡಿ, ಅಗಲ ನೋಡಿ, ಒಂದು 4 ಇಂಚಷ್ಟು ತಗೊಂಡಿದ್ದೀನಿ ನಾನು. 13 ಇಂಚು ಇದನ್ನು ನೋಡಿ, ಈ ಥರ ಫೋಲ್ಡ್ ಮಾಡಬೇಕು. ಫ್ರೆಂಡ್ಸ್, ಎರಡು ಥರ ಕಾಲರ್ ಕಟ್ ಮಾಡ್ಬೋದು, ಒಂದು 2 ಪೀಸು, ಒಂದು ಸಿಂಗಲ್ ಪೀಸು. ಈ ಮಾಮೂಲಿ ರೆಡಿಮೇಡ್ ಶರ್ಟಿಗೆಲ್ಲ ಸಿಂಗಲ್ ಪೀಸ್ ಹಾಕಿ ಹೊಲಿತಾರೆ, ಡಬಲ್ ಪೀಸ್ ಯಾರು ಹಾಕಲ್ಲ. ನಾನು ಸಿಂಗಲ್ ಪೀಸು ಡಬಲ್ ಪೀಸು ಎರಡು ತೋರಿಸ್ತೀನಿ ಇವತ್ತು. ನೋಡಿ, 13 ಇಂಚ್ ಇದೆ ಅದು. 13 ಇಂಚ್ಗೆ ನೋಡಿ, 6.5 ಒಂದು ಮಾರ್ಕಿಂಗ್ ಮಾಡ್ಕೊತೀನಿ ಇಲ್ಲಿ. ಇದು ನಾವು 6.5 ಒಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಸ್ವಲ್ಪ ಕ್ರಾಸ್ ಮಾಡ್ಕೊಳ್ರಿ ಇದನ್ನು. ಈ ಥರ ಸ್ಕೇಲ್ ಇದ್ದರೆ ಕ್ರಾಸ್ ಆದರೆ ನೀಟಾಗಿ ಕೂರುತ್ತೆ ಅಂತ ಅಷ್ಟೇ. ಓಕೆ, ನೋಡಿ ಫ್ರೆಂಡ್ಸ್, 13 ಇಂಚ್ ಇಲ್ಲಿ 6.5 ಆಯಿತು. ನಾವು 6.5 ತೊಗೊಂಡಿದ್ದೀವಿ, ನೀವು 12 ಇಂಚ್ ಇದ್ದರೆ 6 ಇಂಚ್ ತೊಗೊಳ್ಳಿ ಹಿಂಗೆ. ಇಲ್ಲಿಗೆ ಇದು ಇಲ್ಲಿಗೆ ಫಿಟ್ಟಿಂಗ್ ಕೂರುತ್ತೆ. ಇದು ಎಕ್ಸ್ಟ್ರಾ ನಾವು ಗುಂಡಿ ಹಾಕ್ಲಿಕ್ಕೆ ಒಂದು ಗಾಜೆ ಮಾಡಲಿಕ್ಕೆ ಎಕ್ಸ್ಟ್ರಾ ಬಿಡ್ಬೇಕು. ನೋಡಿ, ನಾನು 3/4 ಇಂಚ್ ಬಿಡ್ತಾ ಇದ್ದೀನಿ ಎಕ್ಸ್ಟ್ರಾ. ಇಲ್ಲಿ 3/4 ಇಂಚ್ ಇಲ್ಲಿಗೆ ಒಂದು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕೆಳಗಡೆ ಪಾರ್ಟು. ಇದನ್ನು ನೋಡಿ, ಇಲ್ಲಿವರೆಗೂ ಒಂದು ಸ್ವಲ್ಪ ಕ್ರಾಸ್ ಸೇಪ್ ತಗೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ಸ್ವಲ್ಪ ಅಗಲ ಬರೋಕೆ ಫ್ರೆಂಡ್ಸ್, ಇದು ಸ್ವಲ್ಪ ಇಲ್ಲಿ ಕಮ್ಮಿ ಬರಬೇಕು, ಇಲ್ಲಿ ಅಗಲ ಬರಬೇಕು, ಇಲ್ಲಿ ಮತ್ತೆ ಕಿರಿ ಬರಬೇಕು. ಈ ಥರ ಬರಬೇಕು. ಈ ಥರ ಬಂದಾದ್ಮೇಲೆ ಈ ಮೇಲ್ಗಡೆ ಸೇಪ್ ನೀವು ಯಾವ ರೀತಿ ಆದರೂ ಕೊಟ್ಕೋಬೋದು. ಸ್ವಲ್ಪ ಈ ಕ್ರಾಸ್ ಆದರೂ ಕೊಟ್ಕೋಬೋದು, ಇದು ಈ ಥರ ಆದರೂ ಕೊಟ್ಕೋಬೋದು. ನೋಡಿ, ನಿಮ್ಮ ಅನುಕೂಲ ತಕ್ಕಂಗೆ ಮಾಡ್ಕೊಳ್ರಿ. ಈ ಥರನೂ ಕೊಡ್ತಾರೆ. ಇವಾಗ ನಾವು ಮೀಡಿಯಂ ಕೊಡೋಣ, ಸ್ಟ್ರೈಟ್ ಒಂದು ಲೈನ್ ಕೊಡೋಣ. ಇದು ಚೆನ್ನಾಗಿ ಕಾಣುತ್ತೆ ಸ್ಟ್ರೈಟ್ ಲೈನು. ನೋಡಿ ಫ್ರೆಂಡ್ಸ್, ಇದು ಎಷ್ಟಿದೆ ನೋಡ್ಕೊಳ್ರಿ. ಇದಕ್ಕಿಂತ 1/4 ಇಂಚ್ ಜಾಸ್ತಿ ಇರಬೇಕು ಇದು. ಯಾವಾಗಲೂ 1/4 ಇಂಚ್ ಅಲ್ಲ, ಎವರೇಜ್ ಇದರಷ್ಟು ಇದ್ದರೂ ಸಾಕು. ನೋಡಿ, 1/2 ಇಂಚ್ ತಗೋತಿದ್ದೆ ನಾನು. 1/2 ಏನಕ್ಕಪ್ಪ ಅಂದರೆ ಇದು ಪೇಪರ್ ಕ್ಯಾನ್ವಾಸ್ ಆಗಿರೋದ್ರಿಂದ 1/4 ಇಂಚ್ ಜಾಸ್ತಿ ಬೇಕು. ನೋಡಿ, ಈ ಥರ ಕ್ರನ್ ಸ್ಕೇಲ್ ಇದ್ದರೆ ಕ್ರಾಸ್ ಸ್ಕೇಲು, ಈ ಥರ ಲೈನ್ ಹಾಕೊಂಬಿಡಿ ಸಾಕು. ಫ್ರೆಂಡ್ಸ್, ಇದನ್ನ ಕಟ್ ಮಾಡೋಣ. ಇಲ್ಲಿ ಮೇಲ್ಗಡೆ ಯಾವ ಸೇಪ್ ಆದರೂ ಕಟ್ ಮಾಡ್ಕೋ ಫ್ರೆಂಡ್ಸ್. ಇದೇನು ಹಂಗೆ ಕಟ್ ಮಾಡೋಕೆ ಹಿಂಗೆ ಕಟ್ ಮಾಡ್ಕೊಂತ ರೂಲ್ಸ್ ಇಲ್ಲ. ನೋಡಿ, ಇದರಲ್ಲಿ 2 ಪೀಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಪ್ರಿಂಟ್, ಇದು ಮೇಲ್ಗಡೆದು, ಇದು ಕೆಳಗಡೆ ಭಾಗ. ಇದನ್ನೇ ಏಕ್ ಹಚ್ಚಿದ್ರೆ ಒಂದು ಪೀಸ್ನಾಗೆ ಮಾಡ್ತಾರಲ್ಲ. ಇದನ್ನು ನಾನು 2 ಪೀಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದನ್ನು ತೋರಿಸ್ತೀನಿ. ಅದು ಒಂದು ಮಾಡ್ಕೋಬೋದು. ನೋಡಿ, ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ಸಿಂಗಲ್ದು. ಮುಕ್ಕಾಲಿಂಚು ಇರ್ಬೇಕು ಫ್ರೆಂಡ್ಸ್ ಇದು. 3/4 ಇಂಚು ನೋಡಿ, ಈ ಥರ ಸೇಪ್ ತಗೊಳ್ರಿ. ಫ್ರೆಂಡ್ಸ್, ಆಮೇಲೆ ನೋಡಿ, ಇದು ಒಂದು ಸ್ಟ್ರೈಟ್ ಲೈನು ತೋರಿಸ್ಬಿಡ್ತೀನಿ ನಿಮಗೆ.
ನೋಡಿ ಫ್ರೆಂಡ್ಸ್, ಇದು ಸಿಂಗಲ್ ಪೀಸು. ಇದನ್ನು ಹಂಗೆ ಇದನ್ನ ಡೈರೆಕ್ಟಿಂಗ ಅಟ್ಯಾಚ್ ಮಾಡಬೇಕು. ಇದು ಎರಡು ಪೀಸ್ ಮಾಡಿ ಆಮೇಲೆ ಈ ಮೇನ್ ಈ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂತೀವಿ ಹೆಚ್ಚು ಕಮ್ಮಿ ಸ್ವಲ್ಪ. ಇದನ್ನ ಅಟ್ಯಾಚ್ ಮಾಡೋದೇ ಮೇನ್ ಇಂಪಾರ್ಟೆಂಟು. ಇದು ಮಾತ್ರ ಪರ್ಫೆಕ್ಟ್ ಇರಬೇಕು. ಅವ್ರದ್ದು ಅಳತೆ ಪ್ರಕಾರ ಎಷ್ಟಿದೆಯೋ ನಾವು ಅಷ್ಟೇ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನ ಇವಾಗ ಇದನ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಎಕ್ಸಾಕ್ಟ್ ಎಷ್ಟು ಬರುತ್ತೆ ಅಂತೇಳಿ. ಇಲ್ಲಿ ನೆಕ್ ಕಟ್ ಮಾಡ್ಕೊಬೇಕಾದ್ರೆ ಡಿಫ್ರೆನ್ಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಇದು ನಾನು ನಿಮಗೆ ಕ್ರಾಸ್ ಅಷ್ಟೇ ಕಟ್ ಮಾಡಿದ್ದೀನಿ, ಈಗ ನೆಕ್ ಕಟ್ ಮಾಡಿಲ್ಲ. ಇವಾಗ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡ್ಬೇಕಂತ. ಫ್ರೆಂಡ್ಸ್, ಇದು ಎರಡು ಫ್ರಂಟ್ ಪಟ್ಟಿ ಹೂವು ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು 2 ಇಂಚ್ ಇಟ್ಟಿದ್ದೀನಿ. ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ 2 ಇಂಚ್ ಇದೆ. ಇದು ಒಂದು 2 ಇಂಚ್ ಡೌನ್ ಮಾಡ್ಕೊಳ್ಳೋಣ. ಎರಡು ಬೇಡ, 1.75 ಮಾಡ್ಕೊಳ್ರಿ. ಇದು ಸಣ್ಣ ಇದು ಆಗಿರೋದ್ರಿಂದ 1.75ಗೆ ಮಾರ್ಕ್ ಮಾಡ್ತಿದ್ದೀನಿ. ಇದು 1.75, ಇದು 1.75 ಇದೆ. ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಅದನ್ನು. ಇವಾಗ ಸದ್ಯ ಅಷ್ಟು ಕಮ್ಮಿನೇ ತಗೊಳ್ರಿ ಇದನ್ನ. ಇದು ಕಮ್ಮಿ ತಗೊಳ್ರಿ. ಇವಾಗ ಹೆಚ್ಚಿಗೆ ಆಯ್ತಂದ್ರೆ ಇದು ಡಿಫ್ರೆನ್ಸ್ ಬಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ, ಆಮೇಲೆ ಹೆಚ್ಚಿಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನೇ ಕಮ್ಮಿನೇ ಮಾಡ್ಕೊಳ್ರಿ. ನಾವು ಕಾಲರ್ ಹಚ್ಬೇಕಾದ್ರೆ ಎಕ್ಸ್ಟ್ರಾ ಕಾರ್ಡ್ ನಾವು ಸೇಫ್ ತಗೊಳಕ್ಕೆ ಬರುತ್ತೆ. ಫ್ರೆಂಡ್ಸ್ ನೋಡಿ, ಇದನ್ನ ಈ ಥರ ಸೇಫ್ ತಗೋಬೇಕು. ನೋಡಿ ಫ್ರೆಂಡ್ಸ್, ಇದು ಕಾಲರ್ ರೆಡಿ ಆಯಿತು. ಇವಾಗ ಕಾಲರ್ ರೆಡಿ ಮಾಡ್ಕೊಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇದು 2 ಪೀಸ್ದು, ಸಿಂಗಲ್ ಪೀಸ್ದು, ಎರಡನ್ನೂ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಿಂಗಲ್ ಪೀಸ್ದು ಸಿಂಗಲ್ ಏಕಾಗಿ ಬರುತ್ತೆ ಇದು. ಇದನ್ನು ಮಾತ್ರ ಈ ಥರ ಗ್ಯಾಪ್ ಇಟ್ಟು ಎರಡನ್ನೂ ಪ್ರೆಸ್ಸಿಂಗ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನ ಕಟ್ ಮಾಡ್ಕೊಂಡು ಇದನ್ನ ಸ್ಟಿಚಿಂಗ್ ಮಾಡ್ಕೊಳೋಣ. ನೋಡಿ, ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡಿ ಇದನ್ನು ಫೋಲ್ಡಿಂಗಿಗೆ. ಇದನ್ನು ಒಂದು ಸ್ವಲ್ಪ ಬಿಡಿ ಫ್ರೆಂಡ್ಸ್, ಇದು ಒಂದು 1/2 ಇಂಚ್ನಷ್ಟು ಬಿಡಿ, ಅದು ಫೋಲ್ಡಿಂಗ್ ಸೇರಿಸ್ಲಿಕ್ಕೆ ಬೇಕು. ವಾಯ್ಸು ಸರಿಯಾಗಿ ಕೇಳುತ್ತಿಲ್ಲ, ಗೊತ್ತಿಲ್ಲ ಸೌಂಡಿಗೆ. ಫ್ರೆಂಡ್ಸ್ ನೋಡಿ, ಇದನ್ನು ಫೋಲ್ಡಿಂಗ್ ಮಾಡ್ಕೋಬೇಕು ಈ ಥರ. ನೋಡಿ ಫ್ರೆಂಡ್ಸ್, ಆ ಥರ ಆದಮೇಲೆ ಇದನ್ನೊಂದು ಈ ಥರ ಸ್ಟಿಚ್ ಮಾಡ್ಕೊಂಡು ಟರ್ನ್ ಮಾಡ್ಕೊಳೋಣ. ನೋಡ್ತೀರಿ, ಈ ಥರ ಇಟ್ಕೊಂಡು ಫ್ರೆಂಡ್ಸ್ ನೋಡಿ, ಈ ಥರ ಟರ್ನ್ ಮಾಡ್ಕೋಬೇಕು ಇದನ್ನ. ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡ್ರಿ ಫ್ರೆಂಡ್ಸ್. ಇದನ್ನ ಇದು ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ
ಓಕೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೂ ಅದೇ ಥರ ಸೇಮು ನೋಡಿ, ಇದನ್ನು ಸೆಂಟ್ರಿಗೆ ಮಾರ್ಕ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಫೋಲ್ಡ್ ಮಾಡಿದ ಮಾರ್ಕ್ ಇರುತ್ತೆ ನೋಡಿ, ನೋಡಿ ಎರಡೂ ನೋಡ್ಕೊಳ್ರಿ. ಇದು ನೋಡಿ ಫ್ರೆಂಡ್ಸ್, ಇದು ಮೇಲ್, ಇದು ಒಳಭಾಗ, ಇದು ಮೇಲ್ಭಾಗ. ಮೇಲ್ಭಾಗಕ್ಕೆ ಇದನ್ನು ಈ ಥರ ಇಡ್ಬೇಕು ನೋಡಿ, ಈ ಥರ ಇಟ್ಟು ಆಮೇಲೆ ಇನ್ನೊಂದು ಬಟ್ಟೆ ಬೇಕು ನಮಗೆ, ಅದನ್ನು ಈ ಥರ ಇಡೋಣ. ಫ್ರೆಂಡ್ಸ್ ನೋಡಿ, ಇವಾಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಈ ಥರ ಎರಡು ಕಡೆನೂ. ನೋಡಿ ಈ ಥರ ರೆಡಿ ಆಯಿತು. ಇಲ್ಲಿಗೊಂದು ಸ್ಟಿಚ್ ಬಿಡ್ತಾನೆ ಇವಾಗ. ನೋಡಿ ಈ ಥರ ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡು ಇಟ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಕಲರ್ ರೆಡಿ ಆಯಿತು. ಟೂ ಫೇಸ್ ಕಲರ್, ಸಿಂಗಲ್ ಫೇಸ್ ಕಲರ್ ಏನು ಸುಲಭ ನೋಡಿ, ಅದನ್ನು ಪ್ರೆಸ್ಸಿಂಗ್ ಮಾಡಿದ್ದೀನಿ. ಅದನ್ನೇನಿಲ್ಲ, ಇಲ್ಲಿ ಒಂದು ಸ್ಟಿಚ್ ಬಿಟ್ಕೋಬೇಕು ಈ ಥರ. ಒಂದು ನಿಮಿಷ ತೋರಿಸಿಬಿಡ್ತೀನಿ ಅದು ಒಂದು. ಇದು ನನಗೆ ಯೂಸ್ ಇಲ್ಲ, ಆದರೆ ನಿಮಗೋಸ್ಕರ ಒಂದು ಮಾಡ್ತಿದ್ದೀನಿ ನೋಡಿ. ಈ ಥರ ರೆಡಿ ಇರುತ್ತಲ್ಲ, ಇದನ್ನು ಈ ಥರ ಸೇಮ್ ಫೋಲ್ಡ್ ಮಾಡ್ಕೊಳ್ರಿ ಇದನ್ನ ಎಂಡಿಗೆ. ನೋಡಿ ಸರ್, ಇದು ಫ್ರೆಂಡ್ಸ್ ಸಿಂಪಲ್ ಫ್ರೆಂಡ್ಸ್. ಇದು ಇದು ಎಂಡಿಗೆಲ್ಲ ಸ್ಟಿಚ್ ಬಿಟ್ಕೊಂಡು ಈ ಥರ, ಇದನ್ನ ಮೇಲೆ ಇತ್ತು ಇನ್ನೊಂದು ಎಕ್ಸ್ಟ್ರಾ ಮೇಲೆ ಬಟ್ಟೆ ಮೇಲೆ ಈ ಥರ ಇಟ್ಟು ಇದು ಸ್ಟಿಚ್ ಬಿಡ್ಬೇಕು. ಹೆಂಗೆ ಅಂದರೆ ಈ ಎಡ್ಜ್ ಮೇಲೆ ಬೀಳ್ಬೇಕು ಹೊಲಿಗೆ. ನೋಡಿ ಫ್ರೆಂಡ್ಸ್, ಈ ಮೂಲೆಯಲ್ಲಿ ಸ್ವಲ್ಪ ಕಟ್ ಮಾಡ್ಬೇಕು ಇದನ್ನು, ಇಲ್ಲ ಅಂದರೆ ಸೇಪು ಬರಲ್ಲ, ಕ್ಲೀನಾಗಿ ಈ ಥರ ಬರಲ್ಲ. ಹಾಗಾಗಿ ಇದನ್ನ ಕಟ್ ಮಾಡ್ಬೇಕು. ಇದು ನೋಡಿ ಫ್ರೆಂಡ್ಸ್, ಇದೇನಿಲ್ಲ, ಸಿಂಪಲಾಗಿ ಈ ಥರ ಟರ್ನ್ ಮಾಡಿಬಿಟ್ರೆ ಕಾಲರ್ ರೆಡಿ ಆಯಿತು. ಈ ರೆಡಿಮೇಡ್ಗೆಲ್ಲ ಇದೇ ಥರ ಹಾಕ್ತಾರೆ ಫ್ರೆಂಡ್ಸ್, ಎಲ್ಲ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ರೆಡಿಮೇಡ್ ತಗೊಂಬರ್ತಾರಲ್ಲ. ಕೆಲವೊಂದು ಬ್ರ್ಯಾಂಡ್ಗಳು ಈ ಥರ ಕಲರ್ ಮಾಡ್ತಾರೆ, ಕೆಲವೊಂದು ಬ್ರ್ಯಾಂಡ್ಗಳೆಲ್ಲ ಬ್ರ್ಯಾಂಡ್ ಇಲ್ದರೆಲ್ಲ ಲೋಕಲೆಲ್ಲ ಇದೇ ಥರನೇ ಸ್ಟಿಚ್ ಮಾಡಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್. ಇದಕ್ಕೇನಿಲ್ಲ, ಮಾಮೂಲಿ ಸ್ಟಿಚ್ ಬಿಟ್ಕೊಂಡ್ರೆ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಇದನ್ನು ನಮ್ಮ ಶರ್ಟ್ ರೆಡಿ ಮಾಡೋಣ, ಇದನ್ನು ಅದಕ್ಕೆ ಕಾಲರ್ ಅಟ್ಯಾಚ್ ಮಾಡೋಣ ಆವಾಗಲೇ ನೋಡಿ. ಇದು ಉಲ್ಟಾ ಸೀದಾ ಮಾರ್ಕಿಂಗ್ ಮಾಡ್ತಾ ಇದ್ದೆ ನಾನು. ಫ್ರೆಂಡ್ಸ್, ಇವು ಎಂಡಿಗೆ ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ, ಬೇಕಾದರೆ ಬಿಚ್ಬೋದು, ಬೇಡ ಆದರೆ ಹಾಗೆ ಅದೇ ಇರಲಿ, ಏನು ತೊಂದರೆ ಇಲ್ಲ. ಫ್ರೆಂಡ್ಸ್, ಇದು ನಾಲ್ಕನೇ ತರಗತಿ ಹುಡುಗಿದೆ, ನೆನಪಿರಲಿ ಇದು ಪಾಕೆಟ್ ಬರೋಲ್ಲ ಲೇಡೀಸ್ ಆಗಿರೋದ್ರಿಂದ. ನೋಡಿ ಎರಡನ್ನೂ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಬ್ಯಾಕ್ ಪಾರ್ಟಿಗೆ ಈ ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್. ನೋಡಿ ಇದು ಬ್ಯಾಕ್ ಪಾರ್ಟು,
ಇದನ್ನು ನೋಡಿ, ಇದನ್ನು ಅಷ್ಟೇ, ಇದು ಶೋಲ್ಡ್ರ್ ಇಲ್ಲ. ಇದಕ್ಕೆ ಎಕ್ಸ್ಟ್ರಾ 2 ಇಂಚ್ ತಗೊಂಡಿದ್ದೀನಿ. ಎಷ್ಟು ತಗೊಂಡು 2 ಎಕ್ಸ್ಟ್ರಾ ಅಂದರೆ ಫ್ರೆಂಡ್ಸ್ ನೋಡಿ 2 ಇಂಚ್ ಇದೆ ಎಕ್ಸ್ಟ್ರಾ. ಓಕೆ, 2 ಇಂಚ್ ಬೇಕಾದರೆ ತಗೊಂಡ್ರೆ ನೀವು ಶೋಲ್ಡ್ರ್ಲೆಸ್ ಆಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಂಗೇನೂ ಮಾಡ್ಬೋದು, ಫಿನಿಷಿಂಗ್ ಬರಲ್ಲ. ನೋಡಿ ಈ ಥರ ಇಟ್ಟು ಸ್ಟಿಚ್ ಮಾಡಿಬಿಡೋಣ. ದಯವಿಟ್ಟು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ಇದನ್ನು ಸ್ವಲ್ಪ ಫ್ರಂಟೇ ಹೆಚ್ಚು ಕಮ್ಮಿ ತಗೊಂಡಿದ್ದೀನಿ, ಅದನ್ನು ಸರಿ ಮಾಡ್ತೀನಿ. ನೋಡಿ ಈ ಥರ ಇದೆ ಅಲ್ಲ, ಇವೆರಡನ್ನೂ ಫೋಲ್ಡ್ ಮಾಡಿ ನೋಡಿ. ಫ್ರಂಟ್ 2 ಪಾಸ್ ಇದೆ, ಪಾರ್ಟ್ ಇದೆಯಲ್ಲ, ಅದನ್ನು ಇದನ್ನು ಈ ಥರ ಸೆಂಟ್ರಿಗೆ ಇಟ್ಕೊಳ್ರಿ. ನೋಡಿ ಫುಲ್ಲು ಶರ್ಟೆಲ್ಲ ರೆಡಿ ಮಾಡಿದ ಮ್ಯಾಗೆ ತೋರಿಸ್ಬೇಕಿತ್ತು ನಿಮಗೆ, ಭಾಳ ಲಾಂಗ್ ಆಗುತ್ತೆ ಅಂಥೇಳಿ ನಾನು ಇಷ್ಟೇ ಮಾಡಿದ್ದೀನಿ. ನೋಡಿ ಈ ಥರ ಇತ್ತಲ್ಲ ಇವಾಗ, ಇವಾಗ ಕಲರ್ ತಗೊಳ್ರಿ ನಾವು ರೆಡಿ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಕರೆಕ್ಟಾಗೆ ಇರುತ್ತೆ ಇದು. ನೋಡಿ ಇಲ್ಲಿಂದ ಇಲ್ಲಿವರು ಕರೆಕ್ಟಾಗಿ ಇರುತ್ತೆ. ಹೆಚ್ಚು ಕಮ್ಮಿ ಇದ್ದರೆ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಳ್ರಿ. ಈಗ ನೋಡಿ ಸರಿ ಇದೆ. ನೋಡಿ ಇದು ಸೆಂಟ್ರಿಗೆ ಇರಬೇಕು, ಇದು ಸೆಂಟ್ರಿಗೆ ಇರಬೇಕು. ಇದನ್ನು ಈ ಥರ ಅಳ್ತಿ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲಿಂದ ನೋಡಿ, ಇನ್ನೂ ಸಾಲ್ದಾಗುತ್ತೆ, ಕಾಣತ್ತೆ? ಇನ್ನು ನೋಡಿ ಇನ್ನೊಂದು ಸ್ವಲ್ಪ ಸಾಲ್ದಾಗುತ್ತೆ. ಇದಕ್ಕೆ ನಾವು ಒಂದು ಸ್ವಲ್ಪ ಸೇಪ್ ತಗೋಬೇಕು ಫ್ರೆಂಡ್ಸ್. ನೋಡಿ ಸ್ವಲ್ಪ ತಗೋಬೇಕು. ಹೆಂಗಂದರೆ ಇಲ್ಲೊಂದು ಸ್ವಲ್ಪ ಕಮ್ಮಿ ಆಗಿದೆ ಕೆಳಗಡೆ. ನೋಡಿ ಈ ಥರನೇ ಬರಬೇಕು ರೌಂಡು. ಮೇಲ್ಗಡೆದು, ಹಿಂದ್ಗಡೆದು, ಮುಂದ್ಗಡೆದು ಎರಡನ್ನೂ ಅದೇ ಥರ ಸೇಮ್ ತಗೊಳ್ರಿ. ಇಲ್ಲಿ ಬಂದು ಮಾರ್ಕ್ ಮಾಡ್ಕೊಳ್ರಿ ಸೆಂಟ್ರ್ ಮ್ಯಾಚ್ ಹಾಕ್ಕೊಂಡು. ನೋಡಿ ಫ್ರೆಂಡ್ಸ್, ಇವಾಗ ನೋಡೋಣ ಕರೆಕ್ಟಾಗಿ ಬರುತ್ತೆ ಅಂತ. ನೋಡಿ ಬರುತ್ತೆ, ಜಗ್ಗಿದ್ರೆ ಹಚ್ಚೋದು. ನೋಡಿ ಫ್ರೆಂಡ್ಸ್, ಇಷ್ಟೇ. ಈಗ ನಾವು ಇನ್ನು 1.5 ಇಂಚ್ ಕಟ್ ಮಾಡ್ಕೊಂಡ್ರು, ಇದನ್ನು ಆಮೇಲೆ ನಾವು ಸೇಪ್ ತಗೊಳ್ಬೇಕು, ಅದ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದು ಮೇನು, ಜಾಸ್ತಿ ಇಕ್ಕಬೇಡ್ರಿ ಇದನ್ನು. ನಾವು ಕಲರ್ ಯಾವಾಗಲೂ ಕಮ್ಮಿ ಇದ್ದಾಗ ಇದು ನೋಡಿ ಫ್ರೆಂಡ್ಸ್, 13 ಇಂಚ್ ಇದೆ ಅಲ್ವಾ, ನಾವು 1.75 ಇಂಚ್ ಇಟ್ಟಿದ್ದಕ್ಕೆ ಕರೆಕ್ಟ್ ಅದು. 2 ಇಂಚ್ ಇಟ್ಟಿದ್ರೆ ಸರಿಯಾಗಿರೋದು, 2 ಇಂಚಿಗೆ ಸರಿಯಾಗಿರೋದು ಇದು. ನಾನು 1.75 ಇಟ್ಟಿದ್ದೀನಿ, ಯಾಕಪ್ಪ ಅಂದರೆ ಸೇಫ್ ಕಟ್ ಮಾಡ್ಕೊಂಡು ನೋಡ್ಬೇಕಲ್ಲ ಅದಕ್ಕೆ. ನೋಡಿ ಈ ಥರ ಅಷ್ಟೇ. ಇದನ್ನು ಅಟ್ಯಾಚ್ ಮಾಡೋದು ಯಾವ ರೀತಿ ಅಂದರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಪ್ಯಾಂಟ್ ಪಾರ್ಟು, ಇದು ಕಾಜ ಮಾಡೋದು, ಇದು ಕಾಜಪಟ್ಟಿ. ಇದನ್ನು ಈ ಥರ ಇಟ್ಕೊಂಡು ನೋಡಿ ಈ ಥರ ಸ್ಟಿಚ್ ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಸರಿ ಬಂತ? ನೋಡಿ ಬಂದಿದೆ, ಕರೆಕ್ಟಾಗೇ ಇದೆ. ನೋಡಿ ನಾನು ಜಗ್ಗಿಲ್ಲ, ಏನಿಲ್ಲ, ಟೈಲ್ರಿಂಗ್ ಕೆಲಸ ಫುಲ್ ಕರೆಕ್ಟ್ ಬಂದರೆ ಗೊತ್ತಾಗುತ್ತೆ. ಆದರೆ ಹೊಸೊಬ್ರು ಇದ್ದವರಿಗೆ ಈ ವಿಡಿಯೋ ಅನುಕೂಲ ಆಗ್ಬೋದು ಅಂದ್ಕೊಂಡಿನಿ. ಹಾಗೆ ನಮ್ಮ ಫ್ರೆಂಡ್ಸು ಇಬ್ರು ಕೇಳಿದ್ರಲ್ಲ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿಂದ ಸ್ಟಿಚ್ ಬಿಟ್ಕೋಬೇಕು ಯಾವಾಗಲೂ. ಏನಕ್ಕಪ್ಪ ಅಂದ್ರೆ ಹೇಳ್ತೀನಿ, ಎರಡು ಕಡೆ ಫಿನಿಷಿಂಗ್ ನೀಟಾಗಿ ಬರುತ್ತೆ ಆ ಥರ ಬಿಡ್ಕೊಳೋದ್ರಿಂದ. ನೋಡಿ ಈ ಥರ ಫಿನಿಷಿಂಗ್ ನೀಟಾಗಿ ಬರುತ್ತೆ.
ಆ್ಯಕ್ಚುಲಿ ನಾ ಶರ್ಟ್ ಕಂಪ್ಲೀಟ್ ಆದಮೇಲೆ ತೋರಿಸ್ಬೇಕಿತ್ತು ನಿಮಗೆ ಈ ವಿಡಿಯೋನ, ಇರಲಿ ಭಾಳ ಲಾಂಗ್ ಆಗುತ್ತೆ ವಿಡಿಯೋ, ಹಾಗಾಗಿ ಶರ್ಟ್ ಬೇಕಾದ್ರೆ ಹೊಲಿದು ವಿಡಿಯೋ ಇದೆ ನಮ್ಮ ಚಾನಲಲ್ಲಿ ನೋಡಿ ನೋಡಿ. ಈ ಥರ ಕಲರ್ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್ ಇಲ್ಲಿ ಯಾಕೆ ಕ್ರಾಸ್ ಇಡ್ಬೇಕು ಅಂದ್ವಿ ಅವಾಗಲೇ ಕಟ್ ಮಾಡ್ಬೇಕಾದ್ರೆ ತೋರಿಸಿದೆ ನಾನು ನಿಮಗೆ ನೋಡಿ. ಇಲ್ಲಿ ಇಲ್ಲಿ ಯಾಕೆ ಕ್ರಾಸ್ ಬರ್ಬೇಕಪ್ಪ ಅಂದರೆ ಸ್ಟ್ರೈಟ್ ಇದ್ದರೆ ಈ ಪಾರ್ಟು ನೀಟಾಗಿ ಕೂರಲ್ಲ, ಇದು ಇದು ಹಿಂಗೆ ಹಿಂಗೆ ಆಗಿಬಿಡುತ್ತೆ ಹಿಂಗೆ. ಇದು ಯಾವಾಗಲೂ ಕ್ರಾಸ್ ಇತ್ತು ಅಂದರೆ ಕೂರುತ್ತೆ ನೋಡಿ ಸರಿಯಾಗಿ. ನೋಡಿ ಫ್ರೆಂಡ್ಸ್,